ಇವತ್ತಿನ ಈ ವಿಡಿಯೋದಲ್ಲಿ ಒಡೆದು ಹೋಗಿರುವಂತಹ ಹಾಲನ್ನು ಬಿಸಾಡುವ ಬದಲು ಅದರಿಂದ ರುಚಿಯಾದಂಥ ಒಂದು ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಎಂದು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನೋಡಿದ ಮೇಲೆ ನೀವು ಖಂಡಿತವಾಗಿಯೂ ಹಾಲು ಒಡೆದು ಹೋದರೆ ಅದನ್ನು ಬಿಸಾಕಲ್ಲ, ಈ ರೆಸಿಪಿನ ಟ್ರೈ ಮಾಡ್ತೀರಾ. ಬನ್ನಿ ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಹಲೋ ಫ್ರೆಂಡ್ಸ್, ನಮಸ್ತೆ, ಶ್ರೀ ಮ್ಯಾಜಿಕ್ ಕಿಚನ್ಗೆ ಸುಸ್ವಾಗತ. ಈ ಬೇಸಿಗೆಗಾಲದಲ್ಲಿ ಹಾಲು ಬೇಗನೆ ಒಡೆದು ಹೋಗ್ಬಿಡುತ್ತೆ. ಪದೇ ಪದೇ ಹಾಲನ್ನು ಕಾಯಿಸ್ತಾನೆ ಇರಬೇಕು, ಇಲ್ಲಾಂದರೆ ಬೇಗನೆ ಹಾಳಾಗ್ಬಿಡುತ್ತೆ. ನೋಡಿ, ಈ ರೀತಿ ಒಡೆದು ಹೋಗ್ಬಿಡುತ್ತೆ. ಅಥವಾ ಹುಳಿ, ಉಪ್ಪು, ಖಾರ ಅಥವಾ ಏನಾದರೂ ತಾಗಿದ್ರೂ ಕೂಡ ಹಾಲು ಬೇಗನೆ ಕೆಟ್ಟು ಹೋಗ್ಬಿಡುತ್ತೆ. ಅವಾಗ ಹಾಲನ್ನು ಬಿಸಾಕೋ ಬದಲಿಗೆ ಈ ರೀತಿ ಒಂದು ರುಚಿಯಾದ ರೆಸಿಪಿಯನ್ನು ಮಾಡಿಕೊಂಡ್ರೆ ಎಲ್ರಿಗೂ ಇಷ್ಟ ಆಗಿಬಿಡುತ್ತೆ. ಈ ಒಡೆದು ಹೋದಂಥ ಹಾಲು ಕಂಪ್ಲೀಟಾಗಿನೂ ಹಾಳಾಗಿರಲ್ಲ, ಆದರೆ ಇದರಿಂದ ಟೀ, ಕಾಫಿ ಅಥವಾ ಡೈರೆಕ್ಟಾಗಿ ಕುಡಿಯೋದಕ್ಕೂ ಆಗಲ್ಲ, ಆ ರೀತಿ ಇರುತ್ತೆ. ಹಾಗಾಗಿ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ನಿಂಬೆಹಣ್ಣಿನ ರಸ ಅಥವಾ ವಿನೆಗರನ್ನು ಕೂಡ ಹಾಕ್ಕೊಳ್ಬೋದು. ನಾನು ನೋಡಿ, ಕಾಣಿಸ್ತಿರ್ಬೋದು ಇದೀಗ ಕಂಪ್ಲೀಟಾಗಿ ಮೊಸರು ಮೊಸರು ಥರ ಆಗಿದೆ, ಕಂಪ್ಲೀಟಾಗಿ ಹಾಲು ಒಡೆದು ಹೋಗಿದೆ. ಈಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡ ನಂತರ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಗಾತ್ರದ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 2 ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು. ಕರಿಬೇವು ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾರೆಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೇರೆ ತರಕಾರಿಯನ್ನು ಕೂಡ ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್ ಅಥವಾ ಬೀಟ್ರೂಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಕಾಲು ಮೆಣಸಿನ ಪುಡಿಯನ್ನು ಸೇರಿಸ್ಕೊಂಡೆ. ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಉಪ್ಪನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಟ್ವಿಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಆನ್ ಮಾಡಿಕೊಂಡು ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. 5 ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಒಂದು 5 ತನಕ ಇದು ಚೆನ್ನಾಗಿ ಬೇಯಬೇಕಾಗತ್ತೆ, ಹಸಿ ವಾಸನೆ ಎಲ್ಲ ಹೋಗಬೇಕು ತರಕಾರಿದು. ನೋಡಿ, ಈ ರೀತಿ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. 5 ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು ತರಕಾರಿದು. ನಿಮ್ಮ ಹತ್ರ ಯಾವುದೆಲ್ಲ ತರಕಾರಿ ಇದೆ ಅದನ್ನೆಲ್ಲ ಉಪಯೋಗಿಸ್ಕೊಳ್ಬೋದು. ನಾನು ಇಲ್ಲಿ ಕ್ಯಾರೆಟನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೀಟ್ರೂಟ್ ಅಥವಾ ಕ್ಯಾಪ್ಸಿಕಮ್ ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೋದು. 5 ಆಗಿದೆ, ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ನೋಡಿ, ಈ ರೀತಿ ತೆಳುವಾದ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಹಾಗೆ ರೆಡಿ ಮಾಡ್ಕೊಂಡಿರೋದನ್ನು ಇದ್ರ ಮೇಲುಗಡೆ ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ಕೆಳಗಡೆ ಹೋಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಈ ನೀರನ್ನು ಬಿಸಾಕ ಬೇಕಾಗೇನಿಲ್ಲ, ಇದನ್ನು ಕೂಡ ನೀವು ಅಡುಗೆಯಲ್ಲೆಲ್ಲ ಉಪಯೋಗಿಸ್ಕೊಳ್ಬೋದು. ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಬೋದು ಅಥವಾ ಚಪಾತಿ ಹಿಟ್ಟನ್ನು ಕಲಸ್ಕೊಳ್ಳೋದಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಇದು ಕೂಡ. ಈ ನೀರನ್ನು ನಾನು ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಇನ್ನೊಂದು ಪ್ಲೇಟ್ಗೆ ನಾನು ರೆಡಿ ಮಾಡ್ಕೊಂಡಿರೋದನ್ನು ಈ ರೀತಿ ಬಟ್ಟೆಯನ್ನು ನೋಡಿ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ತೇವಾಂಶ ಇದೆ, ಹಾಗಾಗಿ ಈಗ ಒಂದು ಪ್ಲೇಟನ್ನು ಇದ್ರ ಮೇಲುಗಡೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪ್ರೆಷರ್ ಆಗಿ ಇಟ್ಕೊಳ್ಬೇಕಾಗತ್ತೆ, ಪ್ರೆಷರ್ ಇಡಬೇಕು ಇದ್ರ ಮೇಲುಗಡೆ. ಹಾಗಾಗಿ ಇನ್ನೊಂದು ಪಾತ್ರೆಯನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ನಾನು ನೀರು ಇಟ್ಕೊಂಡಿದ್ದೀನಲ್ಲ ಅದೇ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ನೀವು ಬೇರೆ ಪಾತ್ರೆಯನ್ನು ಇಟ್ಕೊಳ್ಬೋದು. ಸ್ವಲ್ಪ ಪ್ರೆಷರ್ ಇರಬೇಕಾಗತ್ತೆ, ಒಂದು 1/2 ಹಾಗೆ ಇಟ್ಕೊಳ್ಳಿ. 1/2 ನಂತರ ಇದನ್ನು ನಾನು ತೆಗಿತಾ ಇದ್ದೀನಿ. 1/2 ಜಾಸ್ತಿ ಹೊತ್ತೇನು ಇಡಬೇಕಾಗೇನಿಲ್ಲ, 1/2 ಹೊತ್ತು ಇಟ್ಟರೆ ಸಾಕು. ಕಾಣಿಸ್ತಿರ್ಬೋದು ಇದರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಹೋಗಿದೆ. ಇವಾಗ ಸ್ವಲ್ಪ ತೇವಾಂಶ ಹಾಗೆ ಇದೆ, ಇಷ್ಟಿಟ್ಟರೆ ಸಾಕಾಗುತ್ತೆ 1/2 ಹೊತ್ತು. ಕಾಣಿಸ್ತಿರ್ಬೋದು ನೀವು ನಾರ್ಮಲಿ ನೀರನ್ನೆಲ್ಲ ಮಾಡ್ತೀರಾ ಅದೇ ಥರ ಇರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಮಸಾಲೆ ಪದಾರ್ಥ ಹಾಗೆ ತರಕಾರಿಯನ್ನೆಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕರ ಕೂಡ ಹೌದು, ತುಂಬಾ ಹೆಲ್ದಿಯಾಗಿರುತ್ತೆ ತಿನ್ನೋದಕ್ಕೆ. ಇದನ್ನು ನೀವು ಹಾಗೆಯೇ ತಿನ್ಬೋದು, ಚಾಟ್ ಮಸಾಲವನ್ನೆಲ್ಲ ಸ್ವಲ್ಪ ಹಾಕಿಬಿಟ್ಟು, ಅಥವಾ ಇದನ್ನು ನೀವು ಕಟ್ ಮಾಡಿಬಿಟ್ಟು ಎಣ್ಣೆ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೂಡ ಇದನ್ನು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಲನ್ನು ಬಿಸಾಕೋ ಬದಲು ಈ ರೀತಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ನೋಡಿ. ಫ್ರೆಂಡ್ಸ್, ನೀವೇನು ಶ್ರೀ ಮ್ಯಾಜಿಕ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಕ್ಕೆ ಮರೀಬೇಡಿ. ಧನ್ಯವಾದ.